सावधान स्कूल विश्राम स्कूल सावधान ते भारत जननी अनुजाते जय हे कर्नाटक सुंदर नदी वरव धरिसि भारत जननी अनुजाते जय हे कर्नाटक माते जननी अजो गुण वेद घोषा जननी के जीवव निन्नावेश हसुरिन गिरिगळ साले निन्नय कोरळिन माले कपिल पतंजल गौतम जिननुत भारत जननी अतनुजाते जय हे कर्नाटक माते सलाम दो एक दो तीन एक हमारा सदा शक्ति बरसाने वाला प्रेम सुधा बरसाने वाला वीरों को हर्षाने वाला मुख्य स्त्रीगण श्री जगदीश वेंकटेश भास्कराचार्य सिबंदी वर्ग इन कार्यक्रम है ಗಣರಾಜ್ಯೋತ್ಸವ ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ವಿಷಯಗಳನ್ನು ಹಂಚಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. 1947 ಆಗಸ್ಟ್ 15ರಂದು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದ ನಂತರ ಭಾರತದ ಸ್ವಾತಂತ್ರ್ಯ ನಂತರ ಸಂವಿಧಾನದ ರಚನೆ ಆಗುತ್ತೆ. ಸಂವಿಧಾನವನ್ನು ರಚಿಸಲಿಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಗುತ್ತೆ. ಮತ್ತು ಹಲವಾರು ಮೇಧಾವಿಗಳು ಶಿಕ್ಷಣ ಕಾನೂನು ತಜ್ಞರು ಇವರೆಲ್ಲರ ಕ್ರೋಢೀಕೃತ ಪ್ರಯತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾರಥ್ಯ ಇದರಿಂದ ನಮ್ಮ ರಚನೆಯಾಗಿ ಅದನ್ನು 1950 ಜನವರಿ 26ರಂದು ಆ ದಿನದಂದು ದೇಶಕ್ಕೆ ಅರ್ಪಿಸ್ತಾರೆ. ಭಾವಚಿತ್ರವನ್ನು ಧ್ವಜಸ್ತಂಭದ ಹತ್ರ ಇಡಬೇಕು, ಅದರ ಬಗ್ಗೆ ಮಕ್ಕಳಿಗೆ ಕೂಡ ಅವ್ರ ಬಗ್ಗೆ ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಟ್ಟಿರ್ತೇವೆ. ಆದ್ದರಿಂದ ಇವತ್ತು ದೇಶದ ಉದ್ದಗಲಕ್ಕೂ ಅದರಲ್ಲಿ ಮುಖ್ಯವಾಗಿ ರಾಜಧಾನಿಯಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಪೆರೇಡ್ಗಳು ಮತ್ತು ಪ್ರತಿ ವರ್ಷ ನಮ್ಮ ಮಿಲಿಟ್ರಿಯಿಂದ ಹಿಡಿದು ಪ್ರತಿ ವರ್ಷ ಒಬ್ಬರೊಬ್ಬರು ವಿಶೇಷ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಏನೇ ಆಗಲಿ ಇಂಥ ಒಂದು ಈ ಸುಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಕಾನೂನಿನ ಅರಿವು ವಿದ್ಯಾರ್ಥಿಯ ಸರ್ವಾಂಗೀಣ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಅದೆಲ್ಲ ಕಾರಣ ಆಗಿರುತ್ತೆ. ಆವಾಗ ನೀವು ಈ ರೀತಿಯಲ್ಲಿ ಎಲ್ಲವನ್ನ ಮೈಗೂಡಿಸಿಕೊಂಡು ಬೆಳೆದಾಗ ನೀವು ನಮ್ಮ ಭವ್ಯ ಭಾರತದ ಉತ್ತಮವಾಗಿರುವಷ್ಟು ಜನ ಯಾರೂ ಎಲ್ಲೂ ಇಲ್ಲ. ಅದರಿಂದ ಈ ಶಕ್ತಿ ಯುವಶಕ್ತಿ ಅನ್ನುವಂಥದ್ದು ನಮ್ಮ ಬೃಹತ್ ಭಾರತವನ್ನು ಸೂಪರ್ ಪವರ್ ಆಗಿ ಮುಂದಿನ ವರ್ಷಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಜಾತಿ ಮತಾಪತ ದಿನಾಚರಣೆಯ ಪ್ರಯುಕ್ತ ಉಡುಪಿಯಲ್ಲಿ ನಡೆದಿರುವಂತಹ ಒಂದು ಒಂದು ಸಭೆಯಲ್ಲಿ ಸಮಾರಂಭದಲ್ಲಿ ಉಡುಪಿ ಜಿಲ್ಲೆಯ ಬೆಸ್ಟ್ ಸಾಕ್ಷರತಾ ಕ್ಲಬ್ನ ನೋಡಲ್ ಆಫೀಸರ್ ಆಗಿ ನಮ್ಮ ಸಂಸ್ಥೆಯ ಹಿರಿಯ ಅಧ್ಯಾಪಕಿ ಆಗಿರುವಂಥ ರತಿ ಮೇಡಮ್ ಅವರು ಆಯ್ಕೆಯಾಗಿ ನಮ್ಮ ಡಿ ಸಿ ಅವರ ಹತ್ರ ಅವರು ಗೌರವವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಸಂಸ್ಥೆ ಪ್ರಯೋಗ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೇಡಮ್ ಇಲ್ಲಿ ಒಮ್ಮೆ ಬಂದು ಒಂದು ಪುಷ್ಪವನ್ನು ಅಭಿವೃದ್ಧಿಯನ್ನು ಕಾಣಲಿ. ಇನ್ನು ಮುಂದಿನ ವರ್ಷಗಳಲ್ಲಿ 18 ವರ್ಷ ತುಂಬಿದ ನಂತರ ನೀವು ಮತದಾನವನ್ನು ಚಲಾಯಿಸುವ ಹಕ್ಕನ್ನು ಪಡಿತೀರಿ. ಆವಾಗ ಕೂಡ ಯಾವುದೇ ಇದನ್ನು ಕಟ್ಟುಪಾಡನ್ನು ಮೀರಿ ಅಂದರೆ ಯಾವುದೇ ಒಂದು ಆಮಿಷಕ್ಕೆ ಒಳಪಡದೆ ಉತ್ತಮವಾದ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಒಂದು ಶಕ್ತಿ ನಿಮಗೆ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಸಾವಧಾನ್ ಸ್ಕೂಲ್ ವಿಶ್ರಾಮ್ ಸ್ಕೂಲ್ ಸಾವಧಾನ್ ಸ್ಕೂಲ್ ಡಿಸ್ಪರ್ಸ್.